ಜಗತ್ತಿನಾದ್ಯಂತ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಹೌದು, ಹೊಸನಗರ ಪಟ್ಟಣದ ಗಾಂಧಿ ಮಂದಿರದಲ್ಲಿ ಏರ್ಪಡಿಸಿದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿ ಜಿ ಚಂದ್ರಮೌಳಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ತನುಜ್ ಕುಮಾರ್, ಎನ್ ಕೆಸ್ಟಿ ಫುಡ್ ನ್ಯೂಸ್ ಬ್ಯೂರೋ. ಪ್ರತಿ ಗ್ರಾಮದಲ್ಲೂ, ಪ್ರತಿ ಹಳ್ಳಿಯಲ್ಲೂ, ಪ್ರತಿ ತಾಲೂಕಿನಲ್ಲೂ, ಪ್ರತಿ ಜಿಲ್ಲೆಯಲ್ಲೂ ಆಚರಿಸುವಂಥ ಒಂದು ಹಬ್ಬ ಇದು. ನಾವು ಹಬ್ಬವನ್ನು ಬೇರೆ ರೀತಿಯಲ್ಲಿ ನಮ್ಮ ನಮ್ಮ ಧರ್ಮದ ಆಚರಣೆ ಮಾಡ್ತೀವಿ, ಆದರೆ ಈ ರಾಷ್ಟ್ರೀಯ ಹಬ್ಬವನ್ನು ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಒಗ್ಗೂಡಿ ನಾವು ಆಚರಣೆ ಮಾಡುವಂಥ ಒಂದು ಹಬ್ಬ. ಈ ಹಬ್ಬದ ಮೂಲಕ ನಾವು ಸ್ವಾತಂತ್ರ್ಯ ಪಡೆದುಕೊಂಡು ನಮ್ಮ ಏನು ದೇಶದ ಅಭಿಮಾನ ಇರ್ಬೋದು ಅಥವಾ ನಮ್ಮ ಸಂಸ್ಕೃತಿ ಇರ್ಬೋದು, ನಮ್ಮ ಧರ್ಮವನ್ನು ಕಾಪಾಡಿಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗತ್ತೆ. ಅದರಲ್ಲೂ ನಮ್ಮ ರಾಷ್ಟ್ರ ಏನು ಸರ್ವ ಜನಾಂಗದ ರಾಷ್ಟ್ರ ಇದು, ಇದರಲ್ಲಿ ನಾವು ಯಾವುದೇ ಜಾತಿ ಧರ್ಮ ಭಾಷೆ ಎಲ್ಲರೂ ಎಲ್ಲ ಭಾಷೆ ಧರ್ಮಗಳು ಒಟ್ಟು ಗೂಡಿಸ್ಕೊಂಡು ನಡೆಸ್ಕೊಂಡು ಹೋಗುವಂಥ ಒಂದು ರಾಷ್ಟ್ರ ಅಂದರೆ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ. ಈ ಭಾರತ ರಾಷ್ಟ್ರ ಸ್ವಾತಂತ್ರ್ಯ ಸಿಕ್ಕಿ ಅನೇಕ ಗಣ್ಯರು ನಮಗೆ ಏನು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನು ತ್ಯಾಗ ಮಾಡಿ ಬಲಿದಾನರಾಗಿ ನಮಗೆ ಈ ಸ್ವಾತಂತ್ರ್ಯ ಸಿಗಲು ಕಾರಣ ಆಗಿದ್ದಾರೆ. ಅವರ ತತ್ವ ಸಿದ್ಧಾಂತವನ್ನು ನಾವು ಅಳವಡಿಸಬೇಕು. ಏನು ಪೂರ್ತಿ ಆಗದಿದ್ದರೆ ಸ್ವಲ್ಪನಾದ್ರೂ ನಾವು ಅಳವಡಿಸ್ಕೊಂಡು ಹೋಗಬೇಕಾಗತ್ತೆ. ಅದರಲ್ಲೂ ಭಾಳ ಮುಖ್ಯವಾಗಿ ನಮ್ಮ ಪಕ್ಷ, ನಾವು ಏನು ಸರ್ವ ಜಾತಿಯನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕಾಂಗ್ರೆಸ್ ಪಕ್ಷ, ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ಬಾರಿ ಭಾಳ ಅತ್ಯುತ್ತಮವಾಗಿ ಆಚರಿಸುವಂಥ ಒಂದು ಸಂದರ್ಭ ನಮಗೆ ಸಿಕ್ಕಿದೆ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯನ ಕೋರ್ತಾ ನನ್ನ ಎರಡು ಮಾತನ್ನು ಹೇಳ್ತೇನೆ. 78ನೇ ವರ್ಷದ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಹೊಸನಗರದ ಗಾಂಧಿ ಮಂದಿರದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಂತ ಬಿ ಜಿ ಚಂದ್ರಮೌಳಿ ಅವರ ನೇತೃತ್ವದಲ್ಲಿ ಧ್ವಜಾರೋಹಣ ಮಾಡಿ ಅಧ್ಯಕ್ಷರಾಗಿರುವ ಬಿ ಜಿ ಚಂದ್ರಮೌಳಿ ಅವರಿಗೆ ನಾನು ಎಲ್ಲರ ಪರವಾಗಿ ತುಂಬೂರಿನ ಮನೆಯನ್ನು ಸಮರ್ಪಿಸ್ತೇನೆ. ಹಾಗೆ ಹಿರಿಯರಾಗಿರುವಂತಹ ಪ್ರಭಾಕರ್ ಅವರಿಗೂ, ಜಯಶಿಲಪ್ಪಗೌಡರಿಗೂ, ಬಾಬು ಕಾಮತ್ ಅವರಿಗೂ, ಮಮತ್ ದಾಸ್ ಅವರಿಗೂ, ರಾಜಮೂರ್ತಿ ಅವರಿಗೂ, ಈಶ್ವರಪ್ಪನವರಿಗೂ, ಹಾಗೂ ಲೋಕೇಶಪ್ಪನವರಿಗೂ, ಕಾಂಗ್ರೆಸ್ ಸಹೇಶ್ವರವರಿಗೂ, ನಮ್ಮ ರೇಣುಕಮ್ಮ ಬ್ಯಾಟರಿ ಶೇಖರನ್ ಅವರಿಗೂ, ಹಾಗೂ ಮೂರ್ತಿ ಅವರಿಗೂ, ಜಯಂದ್ ಅವರಿಗೂ, ಹಾಗೂ